ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನು ಅಂದರೆ, ನಾನು ಮೊನ್ನೆ ಒಂದು ಕಾಲೇಜ್ ಫಂಕ್ಷನ್ ಇತ್ತು, ಹೋಗಿದ್ದೆ. ಅಲ್ಲಿ ಹಳೆ ವಿದ್ಯಾರ್ಥಿಗಳನ್ನು ಈ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಸಂಸ್ಥೆ ಸ್ಟಾರ್ಟಾಗಿ 50 ವರ್ಷ ಆಯಿತಂತೆ. ಹಾಗಾಗಿ ಅಲ್ಲಿ 50 ವರ್ಷದಿಂದ ಯಾರ್ಯಾರು ವಿದ್ಯಾರ್ಥಿಗಳು ಓದಿದ್ರು ಅವರೆಲ್ಲರನ್ನೂ ಅಲ್ಲಿ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ಕೂಡ 15ರಲ್ಲಿ ಸೆಕೆಂಡ್ ಪಿ ಯು ಸಿ 15ರಲ್ಲಿ ಆಗಿತ್ತು ನಮ್ಮದು. ಹಾಗಾಗಿ ನಮ್ಮನ್ನು ಕೂಡ ಕರೆದಿದ್ದರು, ಹೋಗಿದ್ವಿ. ಇದು ಎಂಟ್ರೆನ್ಸ್ ಆಗಿತ್ತು. ಇವಾಗ ಇಲ್ಲಿ ಎಂಟ್ರೆನ್ಸಿಂದ ಮುಂದೆ ಬಂದರೆ ಗಣೇಶನ ಗುಡಿ, ಈ ಗಣೇಶನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಅಲ್ಲಿ ನಮ್ಮ ಫ್ರೆಂಡ್ಸು, ನಾವು ಮೂವರು ಈ ಕಾಲೇಜಲ್ಲಿ ಓದಿದ್ವಿ, ನಮ್ಮೂರಿಂದ. ನಾವು ಮೂವರು ಇದೇ ಊರಲ್ಲಿ ಇದ್ವಲ್ಲ, ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ಗ್ರೂಪ್ ಮಾಡಿದ್ರು ವಾಟ್ಸಪ್ಪಲ್ಲಿ. ಹಾಗಾಗಿ ಇನ್ವೈಟ್ ಮಾಡಿದ್ರು, ನಾವು ಎಲ್ಲರೂ ಹೋಗಿದ್ವಿ. ಇದೇ ನೋಡಿ ಫ್ರೆಂಡ್ಸ್, ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದಿರುವಂಥ ಕಾಲೇಜು ಮತ್ತು ಇಂಗ್ಲೀಷ್ ಮೀಡಿಯಮ್ ಮತ್ತು ಎಲ್ಲ ಚೆನ್ನಾಗಿದೆ. ಇದು ಇಲ್ಲಿ ತುಂಬ ಫೇಮಸ್ ಸ್ಕೂಲ್ ಅಂತಲೇ ಹೇಳ್ಬೋದು. ಇಲ್ಲೇನು ಎಲ್ಲರೂ ಬಂದಿದ್ದಾರಲ್ವಾ, 50 ವರ್ಷದಿಂದ ಏನು ಓದಿದ್ದಾರೆ ಅವರೆಲ್ಲರೂ ಇವಾಗ ತುಂಬ ವಯಸ್ಸಾಗ್ಬಿಟ್ಟಿದೆ. ಅವ್ರಿಗೂ ಕೂಡ ಪಾಪ ಎಲ್ಲರೂ ಬಂದಿದ್ದರು. ಇಲ್ಲಿ ಟಿವಿ ಚಾನಲ್ ಅವರು ಕೂಡ ಬಂದಿದ್ದರು. ಇಲ್ಲಿ ಟಿವಿ ಚಾನಲ್ನ ಈ ಗ್ರೂಪ್ ಕೂಡ ನಿಂದ್ರಿಸ್ಕೊಂಡು ವಿಡಿಯೋನ ಮಾಡ್ಕೋತಾ ಇದ್ದರು. ಹಾಗಾಗಿ ನಾನು ಕೂಡ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇದು ಊಟದಲ್ಲಾಗಿ ಮಾಡಿದ್ರು. ಊಟದಲ್ಲೂ ಊಟ ಮತ್ತು ಟಿಫಿನ್ನು ಎಲ್ಲದು ಇಲ್ಲೇ ಇತ್ತು. ಇದೇ ನಾನು ಓದಿರೋ ಕಾಲೇಜು, ಇಲ್ಲೇನು ತೋರಿಸ್ತಾ ಇದ್ದೀನಿ. ಒಬ್ಬಾಗಲೂ ಅದೇ ಸೆಕೆಂಡ್ ಇಯರ್ ರೂಮ್ ನಮ್ಮದು. ನಾವು ಫ್ರೆಂಡ್ಸು ಹೋಗಿದ್ವಿ, ಹಾಗಾಗಿ ಸೆಲ್ಫಿನ ತೊಗೊಂಡಿದ್ದೀನಿ. ಅದು ಕ್ಯಾಮ್ರಾ ಏನಾಗ್ಬಿಡುತ್ತೆ ಏನೋ ಫ್ರೆಂಡ್ಸ್, ತುಂಬ ವೈಟ್ ಕಲರ್ ಬಂದುಬಿಟ್ಟಿದೆ. ನಾನು ತೆಗಿಬೇ, ಅದು ಏನಾಗಿತ್ತು ಗೊತ್ತಿಲ್ಲ ನನಗೆ. ನಾನು ಹಾಗೆ ತೊಗೊಂಡ್ಬಿಟ್ಟಿದ್ದೀನಿ ಕೂಡ. ಇವರು ಅಮ್ಮ ನಮಗೆ ತುಂಬ ಬೇಕಾದವರು. ಇವಳು ನನ್ನ ಫ್ರೆಂಡು, ಮತ್ತು ಇನ್ನೊಬ್ಬಳು ಕೂಡ ಬರ್ತಾಳೆ ನನ್ನ ಫ್ರೆಂಡು. ಅವಳು ನಾವು ಮೂವರು ಕೂಡ ಸೈಕಲ್ ತೊಗೊಂಡು ಹೋಗ್ತಿದ್ವಿ ಆ ಕಾಲೇಜಿಗೆ. ಅದು ಎಲ್ಲ ನೆನೆಸ್ಕೊಂಡ್ರೆ ತುಂಬ ಮೆಮೊರೇಬಲ್ ಇದೆ ಇವಾಗ. ಇವಾಗ ಮತ್ತೆ ಆ ಲೈಫ್ ಬೇಕು ಅಂದರೆ ಸಿಗೋದಿಲ್ವಲ್ವ ಫ್ರೆಂಡ್ಸ್, ಯಾರಿಗೂ ಕೂಡ. ಇದು ಮೇನ್ ಫಂಕ್ಷನ್ನು, ಫಂಕ್ಷನಲ್ಲಿ ಕೂಡ ಇದೆ ಅದು. ಎಲ್ಲರಿಗೂ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೌಂಡಲ್ಲಿ ಫಂಕ್ಷನ್ ಅಲ್ಲ ಮಾಡಿದ್ದಾರೆ. ಸುವರ್ಣ ಮಹೋತ್ಸವ ಉದ್ಘಾಟನೆ, ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ ಅಂತೇಳಿ ಮಾಡಿದ್ದಾರೆ ಫಂಕ್ಷನ್ನ. ಎಲ್ಲ ಓಲ್ಡ್ ವಿದ್ಯಾರ್ಥಿಗಳೇನಿದ್ರಲ್ಲ ಅವರೆಲ್ಲರೂ ಕೂಡ ಬಂದಿದ್ದರು. ಲಾಡ್ಜು ಆ ರೀತಿ ಬುಕ್ ಮಾಡಿಕೊಂಡು ಇದ್ರಂತೆ ಈ ಫಂಕ್ಷನ್ಗೋಸ್ಕರ ಬರೋಕ್ಕಾಗಿದೆ. ಯಾಕಂದರೆ ದೂರ ದೂರ ಇರ್ತಾರಲ್ವ ಫ್ರೆಂಡ್ಸ್, ಬೆಂಗಳೂರು ಅಲ್ಲೆಲ್ಲ ಕಡೆ ಇರೋರೆಲ್ಲರೂ ರಿಲೇಷನ್ಸ್ ಇದ್ದರೆ ಇರ್ತಾರೆ, ರಿಲೇಷನ್ ಇರಲ್ಲ ಅನ್ನೋರು ಮಾತ್ರ ಆ ಥರ ಮಾಡ್ಕೊಂಡಿದ್ರಂತೆ. ಇಲ್ಲಿ ತುಂಬ ಜನ ಬಂದಿದ್ದರು, ಹಾಗಾಗಿ ಫ್ರೆಂಡ್ಸ್ ಗ್ರೂಪ್ ಅಲ್ವಾ, ಎಲ್ಲರೂ ಹೋದು ಫೋಟೋ ತೆಗೆಸ್ಕೊಳ್ಳೋದು. ಯಾಕಂದರೆ ಜಾಸ್ತಿ ದಿನ ಆಗಿರುತ್ತೆ ಮೀಟ್ ಮಾಡಿ, ಹಾಗಾಗಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು ನೋಡೋಕ್ಕೆ ಒಂದು 2 ಕಣ್ಣು ಸಾಲದಾಗಿತ್ತು ಫ್ರೆಂಡ್ಸ್. ಹಾಗಾಗಿ ನಮ್ಮವರು ಫ್ರೆಂಡ್ಸು ಹೋಗ್ತಾ ಇದ್ವಲ್ವಾ, ನಮ್ಮವರು ಇದ್ವಿ ಅಂತೇಳ್ಬಿಟ್ಟು ನಾವು ಕೂಡ ಫೋಟೋನ ತೆಗೆಸ್ಕೊಂಡ್ವಿ. ನಮ್ಮ ಫೋಟೋ ನೋಡಿ ಇದಾಗಿತ್ತು. ಅಲ್ಲಿ ಊಟನೂ ಕೂಡ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಏನಂದರೆ ಟೊಮೊಟೊ ಹಣ್ಣಿನ ಪಲ್ಯ ಮತ್ತು ಬದನೆಕಾಯಿ ಪಲ್ಯ, ಗೋಧಿ ಹುಗ್ಗಿ, ಪುಳಿಯೋಗರೆ ಮತ್ತು ಮೆಣಸಿನ್ಕಾಯಿ, ಮತ್ತು ಬಂದುಬಿಟ್ಟು ಹೋಳಿಗೆನ ಮಾಡ್ತಿದ್ರು, ಕೊಬ್ಬರಿ ಹೋಳಿಗೆ. ಅದಕ್ಕೆ ತುಪ್ಪನೂ ಕೂಡ ಹಾಕ್ತಿದ್ರು. ಆಮೇಲೆ ಅನ್ನ ಸಾಂಬಾರು, ಮಜ್ಜಿಗೆ ತುಂಬ ಚೆನ್ನಾಗಿ ಊಟ ಕೂಡ ಅರೇಂಜ್ಮೆಂಟ್ ಮಾಡಿದರು. ಇವರು ನಮ್ಮ ಅಕ್ಕ ಶ್ವೇತಕ್ಕ ಅಂತೇಳಿ, ಇವರು ತುಂಬ ಕ್ಲೋಸು ನಮಗೆ, ತುಂಬ ಪರಿಚಯ, ತುಂಬ ಒಳ್ಳೆ ಸಿಸ್ಟರ್ ಕೂಡ. ಹಾಗಾಗಿ ಅವ್ರು ಕೂಡ ಅವರು ಅಲ್ಲೇ ಓದಿದ್ರು ಅನ್ನೋದಕ್ಕೋಸ್ಕರ ಅಲ್ಲಿ ಫೋಟೋನ ತೆಗೆಸ್ಕೊಂಡ್ವಿ. ಇವಳು ನನ್ನ ಫ್ರೆಂಡ್ ಮಗಳು, ಇವಳನ್ನು ಕೂಡ ಹಾಗೆ ತೆಗೆಸಿದ್ದೀನಿ, ತೆಗೆದಿರೋ ಫೋಟೋ ಇತ್ತು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಇದಾಗಿತ್ತು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ.